ಹಾಯ್ ಸ್ಟೂಡೆಂಟ್ಸ್, ಕರ್ನಾಟಕ ತೋಟಗಾರಿಕೆ ಇಲಾಖೆಯಲ್ಲಿ ಈ ಖಾಲಿ ಇರುವಂತಹ ಒಂದು ಒಟ್ಟು 5186 SDA ಮತ್ತು FDA ಒಂದು ತೋಟಗಾರಿಕೆ ಒಂದು ಸಹಾಯಕ ಸೇರಿ ವಿವಿಧವಾದಂತಹ ಹುದ್ದೆಗಳನ್ನು ಇಲ್ಲಿ ನೇಮಕಾತಿಗೆ ಒಂದು ಚಾಲನೆಯನ್ನು ನೀಡಿದ್ದಾರೆ. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಆಸಕ್ತ ಅಭ್ಯರ್ಥಿಗಳಿಂದ ಶೀಘ್ರದಲ್ಲಿಯೇ ಒಂದು ಆನ್ಲೈನ್ ಮುಖಾಂತರ ಈ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ. ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು SDA ಮತ್ತು FDAಗೆ ಏನಾದರೂ ತಯಾರಿ ನಡೆಸ್ತಾ ಇದ್ದರೆ ಸರಿಯಾದ ರೀತಿಯಲ್ಲಿ ತಯಾರಿ ನಡೆಸಲಿಕ್ಕೆ ನೀವು ಪ್ರಾರಂಭ ಮಾಡಿಕೊಳ್ಳಿ. ಈ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ವಹಿಸಲಾಗಿದ್ದು, ಇದರ ಕುರಿತಾದ ಹೆಚ್ಚಿನ ವಿವರಗಳಾದ ಹುದ್ದೆಗಳ ಇವರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಿದ್ದೇನೆ. ಓಕೆ, ಇಲ್ಲಿ ಮುಖ್ಯವಾಗಿ ಹುದ್ದೆಗಳ ಒಂದು ವಿವರವನ್ನು ನೋಡೋಣ. ಸಹಾಯಕ ತೋಟಗಾರಿಕೆ ನಿರ್ದೇಶಕರು 475 ಬೇಕು. ಸಹಾಯಕ ತೋಟಗಾರಿಕೆ ಅಧಿಕಾರಿ 1136. ಸಹಾಯಕ ಲ್ಯಾಂಡ್ಸ್ಕೇಪ್ ಅಧಿಕಾರಿ 3. ಜೇನು ಕೃಷಿ ಸಂಘಟಕರು 7. ತೋಟಗಾರಿಕೆ ಸಹಾಯಕ 926. ಜೇನು ಕೃಷಿ ಪ್ರದರ್ಶಕರು 27. ಲ್ಯಾಬ್ ಅಸಿಸ್ಟೆಂಟ್ 13. ಜೇನು ಕೃಷಿ ಸಹಾಯಕರು 20. ತೋಟಗಾರ 1774. ಪ್ರಥಮ ದರ್ಜೆ ಸಹಾಯಕ 311. ಶೀಘ್ರ ಲಿಪಿಗಾರ 11. ದ್ವಿತೀಯ ದರ್ಜೆ ಸಹಾಯಕ 771. ದತ್ತಾಂಶ ನಮೂದಕ ಸಹಾಯಕರು 58. ವಾಹನ ಚಾಲಕರು 87. ಅಟೆಂಡರ್ 38. ಕಾವಲುಗಾರ 29. ಒಟ್ಟು 5186 ಹುದ್ದೆಗಳು ಇದೆ. ವೇತನ ಶ್ರೇಣಿ ಹೇಗೆ ಇರುತ್ತೆ ಅಂದರೆ 43,100 ರೂಪಾಯಿದಿಂದ 83,900 ಇರುತ್ತೆ. ಆಯಾ ಒಂದು ಪೋಸ್ಟ್ಗೆ ತಕ್ಕಂತೆ ನಿಮಗೆ ಸ್ಯಾಲ್ರಿಗಳು ನಿಗದಿಪಡಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಈ ರೀತಿಯಲ್ಲಿ ಸ್ಯಾಲ್ರಿಗಳು ಇದು ನಿಗದಿಪಡುತ್ತೆ. ವಿದ್ಯಾರ್ಹತೆ ಏನಪ್ಪ ಅಂದರೆ, ವಿದ್ಯಾರ್ಹತೆ ಅನುಭವವನ್ನು ಹೊಂದಿರಬೇಕಾಗುತ್ತೆ. 10ನೇ ತರಗತಿ PUC ಸಂಬಂಧಿಸಿದ ವಿಷಯದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ, ITI, BE ಇತರೆ ಮುಗಿಸಿದವರಿಗೆ ವಿವಿಧ ಉದ್ಯೋಗ ಅವಕಾಶಗಳು ಇಲ್ಲಿ ಲಭ್ಯವಿದೆ. ಅರ್ಜಿ ಶುಲ್ಕ ನೋಡೋಣ. ಅರ್ಜಿ ಶುಲ್ಕ ಎಷ್ಟಿದೆ? ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 600 ಪ್ಲಸ್ 35, ಪ್ರವರ್ಗ 2A OBC ವರೆಗೆ 300 ಪ್ಲಸ್ 35, ಮಾಜಿ ಸೈನಿಕರಿಗೆ 50 ಪ್ಲಸ್ 35, ಪರಿಶಿಷ್ಟ ಜಾತಿ ಪಂಗಡದವರಿಗೆ 35 ರೂಪಾಯಿ ಮಾತ್ರ ಇದೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಅಪ್ಲೈನ್ ಮುಖಾಂತರ ನೀವು ಪಾವತಿಯನ್ನು ಮಾಡಬಹುದು. ವಯೋಮಿತಿ 18 ವರ್ಷದಿಂದ ಸ್ಟಾರ್ಟಾಗಿ 35 ವರ್ಷ ಲಾಸ್ಟ್ ಇರಬೇಕು. ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕ್ಕೆ 5 ವರ್ಷ ಇರುತ್ತೆ. ಹಾಗೆ OBCವರೆಗೆ 3 ವರ್ಷ ಸಡಿಲಿಕ್ಕೆ ಇರುತ್ತೆ, 10 ವರ್ಷ ಸಡಿಲಿಕ್ಕೆ ಇರುತ್ತೆ ಯಾರಿಗೆ, ಅಂಗವಿಕಲದವರಿಗೆ. ಆಯ್ಕೆ ವಿಧಾನ, ಅಭ್ಯರ್ಥಿಗಳ ಆಯ್ಕೆ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಓಕೆ, ಅರ್ಜಿ ಹಾಕುವ ವಿಧಾನ, ನೇಮಕಾತಿಗೆ ಆನ್ಲೈನ್ ಅರ್ಜಿಗಳು ನಿಗದಿಪಡಿಸಿದ ದಿನಾಂಕಗಳಂದು ವೆಬ್ಸೈಟಲ್ಲಿ ನೀವು ಮಾಡಿಕೊಳ್ಳ್ರಿ. ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಬಿಡುಗಡೆಯಾಗಿಲ್ಲ, ಆಗ್ತದೆ, ಕಾಯ್ತಾ ಇರಿ. ಓಕೆ, ಈಗಲೇ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಯಾಟರ್ನ್ ಕೂಡ ನಾನು ಬಿಟ್ಟಿದ್ದೇನೆ. ಈಗಲೇ ನೀವು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.